ಹೊಸೂರು ಮುಖ್ಯ ರಸ್ತೆಯಲ್ಲಿ ಓಡಾಡುವಂತಹ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ. ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಪ್ರಾಯೋಗಿಕವಾದಂತಹ ಟ್ರಯಲ್ ರನ್ಗಳು ನಡೆಯುತ್ತಿವೆ. ಆರ್ವಿ ರಸ್ತೆಯಿಂದ ಹೊಸೂರು ರಸ್ತೆ ಅಂದರೆ ಹೆಬ್ಬಗೋಡಿಗೆ ಸಂಪರ್ಕ ಕಲ್ಪಿಸುವಂತಹ 18 ಕಿಲೋಮೀಟರ್ಗಳ ಈ ಉದ್ದನೆಯ ಮಾರ್ಗದಲ್ಲಿ ಹಲವು ಬಾರಿ ಪ್ರಾಯೋಗಿಕವಾದಂತಹ ಟ್ರಯಲ್ ರನ್ಗಳನ್ನು ಯಶಸ್ವಿಯಾಗಿ ಮುಗಿಸಿ ಈಗ RDSO ಇನ್ನೇನು ಆಸಿಲೇಷನ್ ಪ್ರಯೋಗಗಳನ್ನು ಮಾಡಬೇಕಾಗಿರೋದಷ್ಟೇ ಬಾಕಿ ಇದೆ. ಇನ್ನು ಉಳಿದಂತೆ ಮೆಟ್ರೋ ಸ್ಟೇಷನ್ಗಳ ಕಾಮಗಾರಿಗಳು ಪೂರ್ಣವಾಗಬೇಕಾಗಿದೆ. ಅಲ್ಲಿ ತಾಂತ್ರಿಕವಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ಈ ಒಂದು RDSO ನೀಡುವಂತಹ ತಾಂತ್ರಿಕ ವರದಿಯ ನಂತರ ಯಾವುದೇ ತಿಂಗಳಿನಲ್ಲಿ ಈ ಒಂದು ಆರ್ವಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಬೊಮ್ಮನಹಳ್ಳಿ ಹೆಬ್ಬಗೋಡಿ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ 18 ಕಿಲೋಮೀಟರ್ಗಳು ಉದ್ದನೆಯ ಮೆಟ್ರೋ ರೈಲು ಸಂಚಾರ ಆರಂಭವಾಗಲಿದೆ. ಹಾಗೆಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.